ಹಸಿರು ಬೆಂಕಿನ ಕಾಲೋನಿಗೆ ಸುತ್ತು ಬೂದಿಯ ಹೋಗಿ ಶಂಕರ ಹೊಟ್ಟೋದ್ನೇನಮ್ಮ? ಹೊರಗಡೆ ಡಾಕ್ಟರ್ ಹತ್ರ ಮಾತಾಡ್ತಿದ್ದಾನಮ್ಮ, ನಾನ್ ನಾಳೆ ಬಂದು ನೋಡ್ತೀನಿ. ಓಕೆ ಡಾಕ್ಟರ್. ಶಂಕರ, ಶಂಕರ, ಏನು ನಮ್ ಕಾಲೋನಿಗೆ ಬೆಂಕಿ ಬಿದ್ದಿದೆ ಕಣೋ, ಬೇಗ ಬರೋಣ. ಹೋಗೋಣ. ನೋಡ್ರಪ್ಪ, ಮನೆ ಕಳ್ಕೊಂಡಿರೋ ಪ್ರತಿಯೊಬ್ಬರು ಅರ್ಜಿ ಪರಿಸ್ಕೊಂಡ್ರೆ ನಾನೇ ಸರ್ಕಾರದಿಂದ ಪರಿಹಾರ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ನಾವೆಲ್ಲರೂ ಸೇರಿ ಇವತ್ತೇ ಅರ್ಜಿ ಕೊಡ್ತೀವಿ, ಆದಷ್ಟು ಬೇಗ ಪರಿಹಾರ ಕೊಡಿಸೋ. ಇದು ಲಕ್ಷಣ ಆಗೋ ಕೆಲಸ ಅಲ್ವಾ? ತನಿಖೆ ಆಗ್ಬೇಕು, ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು, ಆಮೇಲೆ ಹಣ ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಎಷ್ಟು ದಿವಸ ಆಗುತ್ತೆ ಸರ್? ತಿಂಗಳನ್ ಗಟ್ಟಲೆ ಆಗ್ಬೋದು, ಸ್ವಲ್ಪ ಫಾರ್ಮಾಲಿಟೀಸ್ ಜಾಸ್ತಿ ಇದೆ. ಗವರ್ಮೆಂಟ್ ಮೇಲೆ ನಮ್ ಕೂತ್ರೆ ನಮ್ ಕೆಲಸ ಆಗೋದಿಲ್ಲ ಕಣ್ರೋ. ಹೇಗಾದ್ರೂ ಮಾಡಿ ನಮ್ಮನೆ ನಾವು ಕಟ್ಸ್ಕೋಬೇಕು. ನಾವೇ ಮನೆ ಕಟ್ಸ್ಕೊಳಕ್ ಹೊಸ ದುಡ್ಡು ಖರ್ಚಾಯ್ತದ? ಅದು ನಮ್ಮಂತ ಗತಿಕೆಟ್ಟವ್ರು ದುಡ್ಡು ಕೊಡಕ್ಕೆ ಯಾರು ಕಾಯ್ಕೊಂಡಿರ್ತಾರೆ? ಇನ್ನೇನ್ ಮಾಡಕ್ಕಾಗುತ್ತೆ, ಪೊಟ್ಟಿಗಾದ್ರೂ ಪರವಾಗಿಲ್ಲ, ಸಾಲ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಮರಿನ ಉಪವಾಸ ಸಾಯಿಸಬೇಕಾಗತ್ತೆ. ನೀನ್ ಹೇಳೋದೇನ ಸರಿ, ಆದ್ರೆ ನಮ್ಗೆ ಸಾಲ ಕೊಡೋದು ಯಾರು? ಅದನ್ನ ಹೇಳು. ಇನ್ಯಾರು ಆ ಪೊಟ್ಟಿ ಕಾಳ ಮನೆ ಕಟ್ಟಿ ಅವ್ರ ಕೈ ಕಾಲು ಹಿಡ್ದಾದ್ರೂ ಸರಿ, ಅವಳ ಹತ್ರ ದುಡ್ಡು ಕೇಳ.